ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೀವಿ. ಏನ್ ಮನವಿ ಅಂತಂದ್ರೆ, ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಆಹಾರವನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಬಾಣಂತಿಯರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತಂದ್ರ, 2023 ಡಿಸೆಂಬರ್ಕಿಂತ ಪೂರ್ದೊಳಗ ಆಹಾರ ಹೆಂಗ್ ಬರ್ತಿತ್ತಂದ್ರ, ಅಲ್ಲಿ ಮಕ್ಕಳಿಗೆ ಮೊಳಕೆ ಕಾಳು, ಆಮೇಲೆ ಸಿಂಗಾ ಚಿಕ್ಕಿ, ಬೆಲ್ಲ, ರವಾ, ಆಮೇಲೆ ಅವಲಕ್ಕಿ, ಆಮೇಲೆ ಎಣ್ಣೆ, ಇಂಥವೆಲ್ಲ ಮಕ್ಕಳಿಗೆ ಇಷ್ಟಪಡುವಂತ ಆಹಾರವನ್ನು ಕೊಡ್ತಿದ್ರು 2023 ಡಿಸೆಂಬರ್ಕಿಂತ ಪೂರ್ದೊಳಗೆ. ಆದ್ರೆ 2023 ಡಿಸೆಂಬರ್ ನಂತರ ಸಂಜೀವಿನಿ ಮಹಿಳಾ ಮಂಡಳಿ ಅಂತೇಳಿ ಅದು ಒಂದು ಮಹಿಳಾ ಮಂಡಳಿ ಇದೆ, ಅದು ಕಲಬುರಗಿ ಒಳಗೈತಿ. ಹಲವಾರು ಜಿಲ್ಲೆಗಳನ್ನ ಅದು ಆಹಾರವನ್ನ ನಿರ್ದೇಶನ ಮಾಡ್ತೈತಿ. ಆ ಸಂಜೀವಿನಿ ಮಹಿಳಾ ಮಂಡಳಿ ಅವ್ರು ಏನ್ ಮಾಡಿದಾರ ಅಂತಂದ್ರ, ಆಹಾರವನ್ನ ಎಲ್ಲಾ ಬೇಳೆಕಾಳು ಏನಿದಲ್ಲ ಅದನ್ನೆಲ್ಲ ಪುಡಿ ಮಾಡಿ ಮಕ್ಕಳಿಗೆ ಆಹಾರವನ್ನು ಕೊಡ್ತಾ ಇದಾರೆ. ಅದು ಒಳ್ಳೇದೈತಿ ಅಂತೇಳಿ ಅವ್ರು ಪರ್ಮಿಷನ್ ತಗೊಂಡ್ ಬಂದು ತೋರಿಸ್ತಾ ಇದಾರೆ. ಅವರ ಸ್ವಂತ ಅದನ್ನ ಚೆಕ್ ಮಾಡಿಸಿ ತರ್ತಾ ಇದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆ ಅವ್ರ ಅಧಿಕಾರಿಗಳಿಗೆ ಅವ್ರು ಏನ್ ಪರ್ಮಿಷನ್ ಕೊಟ್ಟಿಲ್ಲ. ಅವರ ಸ್ವಂತ ಅದನ್ನ ಚೆಕ್ ಮಾಡಿಸ್ಕೊಂಡ್ ಬರ್ತಾ ಇದಾರೆ ಆಹಾರ. ಆದ್ರೆ ಮಕ್ಕಳದನ್ನ ಇನ್ನೊಂದು ಏನಂದ್ರೆ, ಒಬ್ರು ಹೇಳ್ತಾರೆ ಏನಂತಂದ್ರ, ಆಹಾರ ಇಷ್ಟ ಇರದಿದ್ರ ಅದು ಅಮೃತ ಇದ್ರ ವಿಷಕ್ ಸಮಾನ ಅಂತದ. ಆಹಾರ ಇಷ್ಟ ಇದ್ರ ನಾವು ಅಮೃತ ಕುಡಿದ್ರು ಕೂಡ ಅದು ವಿಷ ಇರ್ತೈತಿ ಅಂತ. ಹೀಗಾಗಿ ಮಕ್ಕಳಿಗೆ ಬಹಳ ಇಷ್ಟಪಡುವಂತ ಆಹಾರ ಕೊಡ್ಬೇಕು. ಬಾಣಂತಿ ಅವ್ರು ಏನ್ ಬಯಸ್ತಾರ ಅಂತ ಆಹಾರ ಕೊಡ್ಬೇಕು. ಅವ್ರು ಯಾವ್ದು ಇಷ್ಟ ಇಲ್ಲ ಮುದ್ದೆ ಅದನ್ನ ಕೊಡ್ತಾ ಇದಾರೆ ಈ ಸಂಜೀವಿನಿ ಮಹಿಳಾ ಮಂಡಳಿ ಅವರು. ಅದಕ್ಕಾಗಿ ಇನ್ನೊಂದವ್ರು ಏನ್ ಮಾಡಿದಾರೆ ಅಂದ್ರೆ, ನಾವು BIS ಅವ್ರು ಅಂತ ಹೇಳ್ತಾರೆ. ಇದು ಬಹಳ ಸುಳ್ಳು. BIS ಅವ್ರು ಅಲ್ಲೇ ಅಲ್ಲ. ಅವರು BIS ಅಂತ ಹೇಳಿದ್ರೆ ನಾವು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ಹೋಗಿ BIS ಅಂತ ಅಂದ್ರೆ ಏನಂತ ಕೇಳಿದ್ರೆ, ನಾವು ನಿನ್ನೆ ನಾವು ಜಿಲ್ಲಾಧ್ಯಕ್ಷರು ನಾವು ಜಗದೇವ್ ಸುರೇಶ್ವರನ ಹೋಗಿದ್ವಿ ಚರ್ಚೆನ. ಅವ್ರು ಏನ್ ಹೇಳಿದ್ರು, BIS ಅಂದ್ರೆ ಅವ್ರಿಗೆ ಅದ್ರದ ಫುಲ್ ಫಾರ್ಮ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತಂದ್ರೆ ಗೊತ್ತಿಲ್ಲ, ಸುಮ್ಮನೆ ಅದು BIS ಅವ್ರು ಇದಾರೆ ಅಂತ ಹೇಳ್ತಾರೆ. ಆದ್ರೆ BIS ಅವ್ರು ಪರ್ಮಿಷನ್ ಯಾವುದು ತಂದಿಲ್ಲ. ನಾವು ಇಲ್ಲಿ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ನಾವು ಗುರುಕಾರ ಸರ್ ನಾವು ಕೂಡಿಸಿ ಬೆಂಗಳೂರಿಗೆ ಹೋದಾಗ MD ಅವ್ರ ಹತ್ರ ಹೋದಾಗ ಅಲ್ಲಿ BIS ಆಫೀಸ್ನವ್ರು ನಮ್ಗೆ ಏನ್ ಮಾಡಿದ್ರೆ ಅಂದ್ರೆ, ಒಂದು ಇಮೇಲ್ ಕಳಿಸಿದ್ರೆ ಇಂಥ ಮಹಿಳಾ ಮಂಡಳಿಗಳಿಗೆ, ಈ ಸಂಜೀವಿನಿ ಮಹಿಳಾ ಮಂಡಳಿ ಆಗಲಿ, ಹರಿಹರೇಶ್ವರ ಆಗಲಿ, ರೇಣುಕಾದೇವಿ ಮಂಡಳಿ ಮಹಿಳಾ ಮಂಡಳಿ ಆಗಲಿ, ನಾವು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ, ಯಾವುದಕ್ಕೂ ನಾವು ಕೊಟ್ಟೆ ಇಲ್ಲ ಅನ್ನೋಂಥದನ್ನ ಇಮೇಲ್ ನಮ್ಗೆ ಕಳಿಸಿದಾರ್ರಿ. ಅದು ಏನ್ರಿ ಆಗ್ರಹ ಇದನ್ನ ಹೇಳ್ತಾ ಇದ್ದೀನಿ. ಈಗ ಇವ್ರದ್ದು ಏನಿದಲ್ಲ, ಮಹಿಳಾ ಮಂಡಳಿ ಅವ್ರದ ಗುತ್ತಿಗೆಯನ್ನು ರದ್ದುಪಡಿಸಿ ಇದು ಮಕ್ಕಳಿಗೆ ಏನಿದೆ ಅಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಹಾರದ. ಇವ್ರ ಗುತ್ತಿಗೆ ರದ್ದುಪಡಿಸೋದ ನಮ್ಮ ಮೊತ್ತ ಮೊದಲನೇ ಆಗ್ರಹ ಐತೆ. ಇದ್ರ ಕುರಿತ CDPO ಒಳಗೆ ಅಥವಾ ಈ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಸುರ ಕಡಿಮೆ ಗೊತ್ತಿದೆ. ಇದ್ರ ಕುರಿತು ನಾವು ಬಹಳ ಒಂದು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ, ಏನಿದೆ ಹೆಂಗಿದೆ ಏನ್ ಮಾಡ್ತಾ ಇದಾರೆ ಅನ್ನೋದಕ್ಕೆ ಬಹಳ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಇದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದನ್ನ ಪರಿಶೀಲನೆ ಮಾಡಿಸಿ ಇದನ್ನ ಮಹಿಳಾ ಮಂಡಳಿ ಇಲ್ಲಿರ್ತಕ್ಕಂತ ಒಂದು ಅವ್ರಿಗೆ ಏನ್ ಪರವಾನಗಿ ತಂದಿರಲ್ಲ ಅದನ್ನ ರದ್ದುಗೊಳಿಸಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತ ಸುಮಾರು 2,000 ರಿಂದ 2,500 ಮಕ್ಕಳ ಶಾಲೆಗಳಿರ್ತಕ್ಕಂತ ಅಂಗನವಾಡಿ ಕೇಂದ್ರಗಳಿಗೆ ಒಂದು ಪರ್ಯಾಯ ನ್ಯಾಯ ಒದಗಿಸಿಕೊಡ್ಬೇಕು. ಇವ್ರು ಯಾರು ಇದನ್ನ ಮಾಡ್ತಾ ಇದಾರಲ್ಲ, ಈ ಮಕ್ಕಳ ಆಹಾರ ತಿರಸ್ಕಾರ ಮಾಡುವಂತ ಆಹಾರವನ್ನು ಕೊಡ್ತಾ ಇದಾರಲ್ಲ, ಇವ್ರ ಮೇಲೆ ಸೂಕ್ತವಾದಂತ ಕಾನೂನು ಕ್ರಮ ತೆಗೆದುಕೊಂಡು ಅವ್ರಿಗೆ ಅದು ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಆಗುವಂತ ಮಾಡ್ಬೇಕು ಅನ್ನುವಂಥದ್ದೇ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು TBUBALLANNA ಅವ್ರಿಗೆ ನಾವು ಆಗ್ರಹ ಮಾಡ್ಕೊಳ್ತಾ ಇದೀವಿ. ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ. ನಾನು ಉತ್ತರ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮಣ್ ಕಂಬಾಗಿ ಅಂತ ಹೇಳ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನವ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುವುದು ವಿಷಯ, ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳು ಮತ್ತು ಬಾಣಂತಿಯರು ಆಹಾರವೇ ಸ್ವೀಕರಿಸುವುದಿಲ್ಲ, ತಿರಸ್ಕರಿಸುತ್ತಾರೆ. ಯಾಕಂದ್ರೆ ಅವರು ಕಳಪೆ ಆಹಾರ ಒದಗಿಸ್ತಾ ಇದ್ದಾರೆ. ಅವ್ರು BIS ಸರ್ಟಿಫಿಕೇಟ್ ತಗೊಂಡು ಅಂತೇಳಿ ಇವರು ಅಧಿಕಾರಿ ವರ್ಗಕ್ಕೆ ಏನು ಗೊತ್ತಿಲ್ಲ. ನಾವು ನಿನ್ನೆ ಇಂಡಿ ತಾಲೂಕಲ್ಲಿ ಪರಿಶೀಲನೆ ಮಾಡೋಣ ಅಂತೇಳಿ ಅವರು CDPO ಅವ್ರ ಕಡೆ ಹೋದ್ವಿ. ನಾವು ಹೋದ್ಮೇಲೆ ಅಲ್ಲಿ ಹೋದ್ರೆ ಇಲ್ರಿ, ಅವರು ಅಲ್ಲಿ BIS ಸರ್ಟಿಫಿಕೇಟ್ ತಗೊಂಡೆ ನಮಗೆ ಮೆಟೀರಿಯಲ್ ಸರಬರಾಜು ಮಾಡ್ತಾರೆ ಅಂತ ನಮ್ಗೆ ಹೇಳಿದ್ರು. ಅಲ್ಲ, ಎಲ್ಲಿದ್ದಾರೆ ನಿಮ್ಮ ಕಡೆ ಪೇಪರ್ಸ್ ಕೊಡ್ರಿ ಅಂತಂದ್ರೆ, ಅವ್ರು ಏನೂ ಇಲ್ಲ, ಬರೀ ಎಲ್ಲ ಬೋಗಸ್ ಸುಳ್ಳು ಮಾಡಿ ಅವ್ರಿಗೆಲ್ಲ ಯಾಮಾರಿಸ್ತಾರೆ. ಅವ್ರನ್ನೇ ಮೆಟೀರಿಯಲ್ ಏನ್ ಆಹಾರ ಇಲ್ಲಿ ಒದಗಿಸ್ತಾ ಇದ್ದಾರೆ. ಏ, ಇವ್ರು ಭಾರಿ ಇದಾರಂತ ಅಧಿಕಾರಿ ಅವ್ರನ್ನ ಮರಳು ಮಾಡ್ತಾರೋ, ಏನ್ ಅವ್ರಿಗೇನ ಏನ ಸ್ವಲ್ಪ ಲಂಚದ್ದೇನ ಸ್ವಲ್ಪ ಏನ ಅವ್ರಿಗೇನ ಅದನ್ನ ಕುಡು ಅಂತ ಲೆಕ್ಕ ಮಾಡ್ತಾರೋ, ಏನೋ ಅವ್ರಿಗೆ ನಾಲೆಜ್ ಇಲ್ಲ. ಅವ್ರಿಗೇನ್ ಸ್ವಲ್ಪ ಬರ್ತಕ್ಕದ್ದೇನಂತ ಬಂದ್ರೆ ಅವ್ರು ಏನೋ ಆ ಕಡೆ ನೋಡುದಿಲ್ಲ. ಆ ಮಕ್ಳು ತಿಲ್ಲಿ ಬಾಣಂತರ್ ತಿಲ್ಲಿ ಅದೇನು ಒಯ್ಲಿ ಏನ್ ಹಾಳು ಮಾಡ್ಲಿ ಆ ಕಡೆ ಲಕ್ಷ ಇಲ್ಲ. ನಾವು ನಿನ್ನೆ ವಿಚಾರ ಇತ್ತು, 198 ಆ CDPO ತಾಲೂಕಾ ಅಧಿಕಾರಿ ಅಂಡರ್ ಬರುದು 198 ಶಾಲೆಗಳು, ಬಾಲವಾಡಿ ಶಾಲೆಗಳು.
ಅಲ್ಲಿ ಬಾಣಂತರಿಗೂ ಯಾಕೆ ಒದಗಿಸ್ತಾರ ಅಂದ್ರೆ ಆಹಾರ ನಿರ್ಗತಿಕರ ಸಮುದಾಯ ಇದಾವೆ, ಕೇವಲ ಬಡ ಸಮುದಾಯ ಇದಾವೆ. ಅವ್ರ ಬಾಣಂತಿಯವರು ನಾಳೆ ಹುಟ್ಟುವಂತ ಮಕ್ಕಳು ಪೌಷ್ಟಿಕ ಆಹಾರ ಕೊಟ್ರೆ ಒಂದು ಬಲಿಷ್ಠ ಆಗಿ ಮಕ್ಕಳು ಹುಟ್ಟಲಿ ಅನ್ನುವಂಥದ್ದು ಸರ್ಕಾರ ಒಂದು ಒಂದು ಆದೇಶ ಮಾಡಿ ಒಂದು ಒಳ್ಳೆ ಆಹಾರ ಕೊಡೋಣ ಅವ್ರಿಗೆ, ಹಣ್ಣು ಹಂಪಲು ತಿನ್ನಕ ಅಂತ ಒಂದು ಕಾಸ್ಟ್ಲಿ ತಿನ್ನಕ ಆಗುದಿಲ್ಲ ಅವ್ರಿಗೆ, ಇಂಥ ಒಳ್ಳೆ ಆಹಾರ ಒದಗಿಸಿ ಒಳ್ಳೆ ಬಾಣಂತಿಯವರು ಮಕ್ಕಳಿಗೆ ಒಳ್ಳೆ ಮಕ್ಕಳನ್ನ ಹಡಿಲಿ ಅಂತ ಕೊಟ್ಟಿರ್ತಾರೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಒಂದು ಒಳ್ಳೆ ಪೌಷ್ಟಿಕ ಆಹಾರ ಕೊಡೋದ್ರಿಂದ ಅವರು ಸ್ವಲ್ಪ ಬಲಿಷ್ಠವಾಗಿ ಬೆಳೀಲಿ, ಸಮಾಜದಾಗ ಧೀರಾಗಿರ್ಲಿ ಅನ್ನುವಂಥ ಒಂದು ಭಾವನೆ ಕೊಟ್ಟಿರ್ತಾರೆ. ಅಂತ ಕಳಪೆ ಆಹಾರ ಕೊಡೋದ್ರಿಂದ ಆ ಬಿಆರ್ ಸರ್ಟಿಫಿಕೇಟ್ ಇಲ್ಲ, ಸಣ್ಣ ಮಕ್ಕಳು ಇರ್ತಾವೆ ಬಾಣಂತಿ ಇರ್ತಾರೆ, ಅಚಾನಕ್ ಏನ್ರ ಮಕ್ಕಳಿಗೆ ಆಘಾತ ಆದ್ರೆ ಏನು ಅದು ಆ ಸರ್ಟಿಫಿಕೇಟ್ ತಗೊಂಡ ಅಂತ ಒಳ್ಳೆ ಫುಡ್ ಕೊಡುವಂತದ್ದು ಇಲ್ಲ ಇಲ್ಲ ಅವರು. ಅದ್ ನಾವೆಲ್ಲ ಪರಿಶೀಲನೆ ಮಾಡಿ ನಮಗೆ ಆಶ್ಚರ್ಯ ಆಯ್ತು, ನಾವು ಅವ್ರಿಗೆ ಬೇದಿವಿ ಅಲ್ಲಾರಿ, ನೀವು ಸಣ್ಣ ಮಕ್ಕಳಿಗೆ ಆಹಾರ ಒದಗಿಸೋದಿದೆ, ನೀವು ಸ್ವಲ್ಪರೇ ನೀವು ವಿಚಾರ ಮಾಡ್ಬೇಕಲ್ಲ ಇದನ್ನ, ಇಲ್ರಿ ಸರ್ ನಾವು ತಪ್ಪಾಯ್ತು ರೀ, ಇನ್ಮೇಲೆ ಎನ್ಕ್ವೈರಿ ಮಾಡ್ತೀರಿ, ಇನ್ಮೇಲೆ ಚೆಕ್ ಮಾಡ್ತೀರ ಅಂತ ನೋಡ್ರಿ. ಇವರೆಲ್ಲ ವಿದ್ಯಾವಂತ ಬುದ್ಧಿವಂತರು, ಅಧಿಕಾರಿ ವರ್ಗ ಸಾಕಷ್ಟು ಸಂಬಳ, ಮತ್ತೆ 27% ಸಂಬಳ ಹೆಚ್ಚಿಗೆ ಮಾಡ್ಕೊಂಡ್ರು ಅವರೆಲ್ಲ. ನಾವೆಲ್ಲಾರು ಸಾಕಷ್ಟು ತೆರಿಗೆ ಅಮೌಂಟ್ ಕೊಟ್ಟಾತು ಅಂದ್ರೆ ಅವ್ರನ್ನ ಶ್ರೀಮಂತರ ಮಾಡ್ಲಕ್ ಮಾತ್ರ ನಾವು ತೆರಿಗೆ ದುಡ್ಡು ಕಟ್ಟಿ ನಾವು ಸಾಲ ಅನ್ಸಲತ್ತದ. ಎಲ್ಲಿದ್ ಬದುಕ್ಬೇಕು, ಹೆಂಗ್ ಬದುಕ್ಬೇಕು, ತಿಂತಾದ್ರಿಗಾಗಿ ಮಳೆ ಆಗ್ಲತ್ತಿಲ್ಲ, ರೈತರ ಪರಿಸ್ಥಿತಿ ಅಂತ ಗಂಭೀರ, ಕಾರ್ಮಿಕರ ಪರಿಸ್ಥಿತಿ ಅಂತ ಹೇಳಬಾರ್ದು. ಅಂತವ್ರ ಮಕ್ಕಳು ಈ ಟೈಪ್ ಬೇಜವಾಬ್ದಾರಿ ವರ್ತಿಸಿದ್ರೆ ನಡೆದಿಲ್ಲ. ಸಂಪೂರ್ಣ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡೋದಷ್ಟೇ, ಪ್ರತಿ ನಿಮ್ಮ ಏನೇ ಒಂದು 80 ಡಿಪಾರ್ಟ್ಮೆಂಟ್ ಒಳಗೆ ಏನು ಎಲ್ಲ ಇಲಾಖೆ ಅದಾವ ಸಂಪೂರ್ಣ ನಿಗಾ ವಹಿಸ್ಬೇಕು. ಅವರು ಸಾಕಷ್ಟು ಸಂಬಳ ಮಾಡ್ಕೊಂಡಿದ್ದಾರೆ, ನಾವು ಸಂಬಳ ಮಾಡ್ಕೊಳ್ಳಕ್ಕೆ ಏನು ಬೇಡಂದಿಲ್ಲ, ಅವರು ಸಾಕಷ್ಟು ಸಂಬಳ ಮಾಡ್ಕೊಂಡಿದ್ದಾರೆ. ಅವರು ಪ್ರಾಮಾಣಿಕವಾಗಿ ನೇತಿನ ಕೆಲಸ ಮಾಡಲಿ ಅನ್ನುವಂಥದ್ದು ನಮ್ಮ ಸಂಘಟನೆದ ಆಗ್ರಹ ಇದೆ. ನನ್ನ ಹೆಸರು ಜಗದೇವ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ. ಈ ಒಂದು ಮಾಧ್ಯಮದ ಮುಖಾಂತರ ಹಿಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಯನ್ನೊಳಗೊಂಡು ಇಂದಿನ ದಿವಸ ನಾವು ಜಿಲ್ಲಾಧಿಕಾರಿ ಅವರಿಗೆ ಏನದ ನಾವು ಒಂದು ಮನವಿ ಕೊಟ್ಟು ಆಗ್ರಹವನ್ನು ಕೂಡ ಪಡಿಸ್ತೀವಿ. ಏನಪ್ಪಾ ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಏನಪ್ಪಾ ಅಂತಂದ್ರೆ ಗುಣಮಟ್ಟದ ಏನದ ಆಹಾರವನ್ನು ಒದಗಿಸದೆ ಹಾಗೂ ಕಳಪೆ ಮಟ್ಟದ ಏನದ ಆಹಾರವನ್ನೇನದ ಒದಗಿಸೋದೇನದ ನಮ್ಮಲ್ಲಿ ಏನದ ಕಂಡು ಬಂದಿದೆ. ಅದಕ್ಕಾಗಿ ಏನದ ಈ ಒಂದು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಿರುವಂತ ಒಂದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಮಹಿಳೆಯರ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಏನದ ನಾವೇನದ ಒಂದು ಒಳ್ಳೆ ಒಂದು ವಿಚಾರವನ್ನು ನಾವು ಮಾಡ್ಲಿಕ್ಕತ್ತೀವಿ ಅಂತ ಕೇಳಿದ ಹತ್ತು ಹಲವಾರು ಸಲ ಏನಪ್ಪಾ ಅಂತಂದ್ರೆ ಸರ್ಕಾರದವ್ರು ಹೇಳಿಕತ್ತಾರ. ಸರ್ಕಾರದಿಂದನೂ ಕೂಡ ಏನದ ಸಾಕಷ್ಟು ಏನಪ್ಪಾ ಅಂತಂದ್ರೆ ಎಲ್ಲ ಅನುಕೂಲಗಳನ್ನು ತಗೊಂಡು ಕೆಲವೊಂದು ಅಧಿಕಾರಿ ವರ್ಗದವರಾಗಿರ್ಬೋದು, ಕೆಲವೊಂದು ಅಂಗನವಾಡಿ ಕಾರ್ಯಕರ್ತರೇ ಆಗಿರ್ಬೋದು, ಸಮರ್ಪಕವಾಗಿ ಏನದ ಆಹಾರವನ್ನು ಪೂರೈಸದೆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಅನ್ಯಾಯ ಮಾಡ್ಲಿಕ್ಕತ್ತಾರ. ಅದಕ್ಕೆ ಹಿಂದಿನ ದಿವಸ ನಾವೇನದ ನಾವು ಜಿಲ್ಲಾಧಿಕಾರಿಗೆ ಏನದ ನಾವು ಏನ್ ಆಗ್ರಹ ಪಡಿಸ್ತೀವಪ್ಪ ಅಂತಂದ್ರೆ ನಾವು ಮುಂದೆ ಬರುವಂತ ದಿನಮಾನಗಳಲ್ಲಿ ನಾವೇನದ ಎಲ್ಲಾ ಅಂಗನವಾಡಿಗಳ ಕೇಂದ್ರಗಳಿಗೆ ಏನದ ನಾವು ಭೇಟಿ ಕೊಟ್ಟು ಅಲ್ಲಿನ ಒಂದು ಆಹಾರವನ್ನು ಕೂಡ ನಾವೇನದ ಒಂದು ಪರೀಕ್ಷಿಸುವಂತ ಕೆಲಸ ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಏನದ ಜಿಲ್ಲಾಧಿಕಾರಿಗಳೇನದ ಎಲ್ಲ ಒಂದು ಜಿಲ್ಲೆಯ ಅಧಿಕಾರಿಗಳಿಗೆ ಏನದ ಸೂಕ್ತವಾದ ಏನದ ಕಾನೂನು ಪ್ರಕಾರ ಏನದ ಅವ್ರಿಗೇನದ ಒಂದು ಆದೇಶವನ್ನು ಕೊಟ್ಟು ಏನದ ಬಡ ಮಕ್ಕಳಿಗೆ ಏನದ ಪೌಷ್ಟಿಕ ಆಹಾರವನ್ನು ಒದಗಿಸ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ನಾನು ಡಾಕ್ಟರ್ MR ಗುರಿಕಾರ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಪ್ರಚಾರಕ ಸಮಿತಿ ಅಧ್ಯಕ್ಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.